ಕೆಪಿಎಸ್ಸಿಯಿಂದ ಮತ್ತೊಂದು ಭರ್ಜರಿ ಉದ್ಯೋಗಾವಕಾಶ. ವಿವಿಧ ಇಲಾಖೆಗಳ ಗ್ರೂಪ್ ಎ ತಾಂತ್ರಿಕ, ಗ್ರೂಪ್ ಬಿ ಮತ್ತು ತಾಂತ್ರಿಕ ಹಾಗೂ ತಾಂತ್ರಿಕೇತರ ಹುದ್ದೆಗಳ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಸ್ನೇಹಿತರೆ. ಹಾಗಾದರೆ ಯಾವೆಲ್ಲ ಹುದ್ದೆಗಳ ಅಧಿಸೂಚನೆ ಇದೆ, ಎಷ್ಟು ಹುದ್ದೆಗಳಿದೆ, ವಿದ್ಯಾರ್ಥಿ ಏನು, ಆಮೇಲೆ ಯಾವ ರೀತಿಯಾದಂಥ ಪರೀಕ್ಷೆ ಈ ಹುದ್ದೆಗಳಿಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ನಮಸ್ಕಾರ ವೀಕ್ಷಕರಿ, ನಾನು ತೇಜಸ್ವಿನಿ ಇಜ್ಜೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸೋಣ. ಸ್ನೇಹಿತರೆ, ಇರುವಂಥ ಒಟ್ಟು ಹುದ್ದೆಗಳ ಸಂಖ್ಯೆ 251 ಹುದ್ದೆಗಳು. ಸಲ್ಲಿಗೆ ಇರಬೇಕಾದಂಥ ಶೈಕ್ಷಣಿಕ ಅರ್ಹತೆ MBA, BE ಮತ್ತು ಯಾವುದೇ ಡಿಗ್ರಿ ಅಂತ. ಸ್ನೇಹಿತರೆ, ಬೇರೆ ಬೇರೆ ಹುದ್ದೆಗಳಿದ್ದು ಬೇರೆ ಬೇರೆ ಹುದ್ದೆಗೆ ಅನುಸಾರವಾಗಿ ವಿದ್ಯಾರ್ಥಿ ಕೂಡ ಡಿಫರ್ ಆಗಿದೆ. ಸೊ MBA ಅಥವಾ BE ಹಾಗೂ ಡಿಗ್ರಿ ವಿದ್ಯಾರ್ಥಿಯನ್ನು ಹೊಂದಿರಬೇಕು. ಹಾಗಾದರೆ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭ ಆಗುವುದು 10/7/2020, ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ 10/8/2020 ಆಗಿರುತ್ತೆ. ಹಾಗಾದರೆ ಪಿ ಕಟ್ಟಲಿಕ್ಕೆ ಇರುವಂಥ ಕೊನೆಯ ದಿನಾಂಕ ಇದ್ದು 11/8/2020. ಸೊ ಜುಲೈ 10ರಿಂದ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗುತ್ತೆ. ನಿಮಗೆ ಆಗಸ್ಟ್ 10ಕ್ಕೆ ಅಪ್ಲಿಕೇಶನ್ಗಳು ಕ್ಲೋಸ್ ಆಗ್ತಾ ಇದೆ. ಆಗಸ್ಟ್ 11ಕ್ಕೆ ನಿಮ್ಮ ಪಿ ಕಟ್ಟಲಿಕ್ಕೆ ಕೊಟ್ಟಿರ್ತಕ್ಕಂತಹ ಕೊನೆಯ ದಿನ ಆಗಿರುತ್ತೆ. ಸೊ ನಂತರದಲ್ಲಿ ನೋಡೋದಾದರೆ ವಯೋಮಿತಿ ಏನಿದೆ ಅಂತಂದರೆ ಕನಿಷ್ಠ 18 ವರ್ಷವನ್ನು ಪೂರೈಸಿರಬೇಕು ಮತ್ತು ಗರಿಷ್ಠ 35 ವರ್ಷ. ಜೊತೆಗೆ ಈ ಹುದ್ದೆಗಳಿಗೆ ಇರ್ತಕ್ಕಂಥ ಶುಲ್ಕ ಏನೇನಿದೆ ಅಂತ ನೋಡೋದಾದರೆ ಸಾಮಾನ್ಯ ಅರ್ಹತೆ ಹೊಂದಿರತಕ್ಕಂತಹ GM ಅಭ್ಯರ್ಥಿಗಳಿಗೆ 600 ರೂಪಾಯಿ ಇರುತ್ತೆ. ಪ್ರವರ್ಗ 2 ಮತ್ತು ಪ್ರವರ್ಗ 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿಗಳಿರುತ್ತೆ. ಹಾಗೆಯೇ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕೇವಲ 50 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಹಾಗೂ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಈ ಒಂದು ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕವಾಗಿ ನೇಮಕಾತಿ ಇರೋದರಿಂದ ಯಾವ ರೀತಿಯಾದಂತಹ ಪರೀಕ್ಷೆ ಇರುತ್ತೆ ಅನ್ನೋದನ್ನು ನೋಡೋದಾದರೆ ಸ್ಪರ್ಧಾತ್ಮಕ ಪರೀಕ್ಷೆ ಇದ್ದು ವಸ್ತುನಿಷ್ಠ ಬಹು ಆಯ್ಕೆಯ ಮಾದರಿಯಲ್ಲಿ ಇರದ್ದು ಇದ್ದು ಋಣಾತ್ಮಕ ಮೌಲ್ಯಮಾಪನವಿರುತ್ತದೆ. ಸೊ ಇಲ್ಲಿ ನೆಗೆಟಿವ್ ಅಂಕಗಳು ಈ ಒಂದು ಎಕ್ಸಾಮ್ಗೆ ಇರುತ್ತೆ. ಪ್ರತಿ ತಪ್ಪು ಉತ್ತರಕ್ಕೆ ಪ್ರಶ್ನೆಗೆ ನಿಗದಿಪಡಿಸಿದ ಅಂಕದ 0.2 to 1/4 ಅಂಕಗಳು ಕಳೆಯಲಾಗುತ್ತೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಈ ಒಂದು ಪರೀಕ್ಷೆಗೆ ನಡೆಯುವಂತಹ ಎಕ್ಸಾಮ್ನಲ್ಲಿ ನೆಗೆಟಿವ್ ಅಂಕಗಳಿರುತ್ತೆ, ಅದು 0.25. ಪ್ರತಿ ಕೊಟ್ಟಿರ್ತಕ್ಕಂಥ ಅಂಕಗಳಲ್ಲಿ 0.24 to 0.25 ಅಂದರೆ 1/4 ಅಂಕಗಳು ಕಡಿತಗೊಳ್ಳುತ್ತೆ ಪ್ರತಿ ತಪ್ಪು ಉತ್ತರಕ್ಕೆ. ಓಕೆ, ಜೊತೆಗೆ ಈ ಒಂದು ಎಕ್ಸಾಮ್ ಇದ್ದದ್ದು 2 ಪತ್ರಿಕೆಯನ್ನು ಒಳಗೊಂಡಿರುತ್ತೆ. 1 ಸಾಮಾನ್ಯ ಪತ್ರಿಕೆ, 2 ನಿರ್ದಿಷ್ಟ ಪತ್ರಿಕೆ. ಸೊ ಸಾಮಾನ್ಯ ಪತ್ರಿಕೆ ಇದ್ದದ್ದು 200 ಅಂಕಗಳನ್ನು ಒಳಗೊಂಡಿರುತ್ತೆ, ಹಾಗೆ ನಿರ್ದಿಷ್ಟ ಪತ್ರಿಕೆ ಇದ್ದದ್ದು ಕೂಡ 200 ಅಂಕಗಳನ್ನು ಒಳಗೊಂಡಿರುತ್ತೆ. ಎರಡು ಪತ್ರಿಕೆಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಸಾಮಾನ್ಯ ಪತ್ರಿಕೆಗೆ 1 ಗಂಟೆಯ ಕಾಲಾವಕಾಶ ಇರುತ್ತೆ, ನಿರ್ದಿಷ್ಟ ಪತ್ರಿಕೆಗೆ 2 ಗಂಟೆಯ ಕಾಲಾವಕಾಶವನ್ನು ನೀಡಲಾಗಿರುತ್ತೆ. ಸೊ ಹೀಗೆ 2 ಪತ್ರಿಕೆಗಳಲ್ಲಿ ಈ ಒಂದು ಪರೀಕ್ಷೆ ಇದ್ದದ್ದು ನಡೆಯುತ್ತೆ. ಸೊ ಈ ಒಂದು ಹುದ್ದೆಗಳಿಗೆ ಇರ್ತಕ್ಕಂಥ ಟೋಟಲ್ ಆಗಿ ಕೊಟ್ಟಿರ್ತಕ್ಕಂಥ ಒಂದು ಇದನ್ನು ನೋಡೋದಾಯಿತು ಅಂತಂದರೆ ಹುದ್ದೆಗಳ ಒಂದು ವಿವರವನ್ನು ನೋಡೋದಾದರೆ ಒಟ್ಟು 751 ಹುದ್ದೆಗಳು ಬೇರೆ ಬೇರೆ ಇಲಾಖೆಗಳಲ್ಲಿಯೂ ಕೂಡ ಇವೆ. ಸೊ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ಜಿಲ್ಲಾ ವ್ಯವಸ್ಥಾಪಕರು Grade A ಹುದ್ದೆಗಳು, ಅಲ್ಲಿ ಉಳಿಕೆ ಮೂಲ ವೃಂದದ್ದು 2 ಹುದ್ದೆಗಳಿವೆ. ಹೈದರಾಬಾದ್ ಕರ್ನಾಟಕ ವೃಂದದ್ದು 2 ಹುದ್ದೆಗಳಿವೆ, ಒಟ್ಟು 4 ಹುದ್ದೆಗಳಿವೆ. ಅದನ್ನು ಬಿಟ್ಟರೆ Group B ಹುದ್ದೆಗಳಿವೆ. ಸೊ ಅದು ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ಜಿಲ್ಲಾ ವ್ಯವಸ್ಥಾಪಕರು Grade B ಹುದ್ದೆಗಳಿವೆ, ಅದು 4 ಹುದ್ದೆಗಳಿವೆ. ಆಮೇಲೆ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದಲ್ಲಿ ತಾಲೂಕು ಅಭಿವೃದ್ಧಿ ಅಧಿಕಾರಿ ಅಂತ 25 ಹುದ್ದೆಗಳಿವೆ. ಹೈದರಾಬಾದ್ ಕರ್ನಾಟಕ ವಿಭಾಗಕ್ಕೆ 8 ಹುದ್ದೆಗಳಿವೆ, ಒಟ್ಟು 33 ಹುದ್ದೆಗಳಿವೆ. ಹಾಗೆಯೇ ಇಲ್ಲಿ ತಾಲೂಕು ಅಭಿವೃದ್ಧಿ ಅಧಿಕಾರಿ ಅಂತಲೂ ಕೂಡ ಸೇಮ್ ಅದೇ ನಿಗಮದಲ್ಲಿ ಇರುವಂಥದ್ದು 25+8 = 33 ಹುದ್ದೆಗಳು. ಆರ್ಥಿಕ ಹಾಗೂ ಸಾಂಘಿಕ ನಿರ್ದೇಶನಾಲಯದಲ್ಲಿ ಸಹಾಯಕ ನಿರ್ದೇಶಕರು ಅಂತ 14 ಹುದ್ದೆಗಳಿವೆ. ಜೊತೆಗೆ ಹೈದರಾಬಾದ್ ಕರ್ನಾಟಕಕ್ಕೆ 3 ಹುದ್ದೆಗಳು, ಒಟ್ಟು 17 ಹುದ್ದೆಗಳಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ಪೌರಾಡಳಿತ ನಿರ್ದೇಶನಾಲಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಪರಿಸರ ಅಭಿಯಂತರರು ಕೇವಲ 1 ಹುದ್ದೆ ಇರುತ್ತೆ, ಮತ್ತು 3 ಹುದ್ದೆಗಳು ಬ್ಯಾಕ್ಲಾಗ್ ಹುದ್ದೆ, 1+2 ಬ್ಯಾಕ್ಲಾಗ್ ಹುದ್ದೆಗಳು, ಒಟ್ಟು 4 ಹುದ್ದೆಗಳು. 1 ಸಾಮಾನ್ಯ ಅಭ್ಯರ್ಥಿಗಳಿಗೆ ಉಳಿಕೆ ಮೂಲ ಇರುವಂಥದ್ದು. ಇನ್ನು ಹೈದರಾಬಾದ್ ಕರ್ನಾಟಕದಲ್ಲಿ 1+2 ಬ್ಯಾಕ್ಲಾಗ್ ಹುದ್ದೆಗಳು, ಒಟ್ಟು 4 ಹುದ್ದೆಗಳು ಇರುತ್ತೆ. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರು ಅಂತ 2 ಹುದ್ದೆಗಳಿವೆ, ಅದು ಹೈದರಾಬಾದ್ ಕರ್ನಾಟಕ ರೀಜನ್ದಲ್ಲಿ ಇರುವಂಥದ್ದು. ಔಷಧ ನಿಯಂತ್ರಣ ಇಲಾಖೆಯಲ್ಲಿ ಔಷಧ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರು ಫಾರ್ಮಾಸ್ಯುಟಿಕ್ಸ್, ಅದರಲ್ಲಿ 1 ಹುದ್ದೆ ಇದೆ, ಕೇವಲ ಅದು ಹೈದರಾಬಾದ್ ಕರ್ನಾಟಕ ರೀಜನ್ಗೆ ಸಂಬಂಧಪಟ್ಟದ್ದು. ನಂತರದಲ್ಲಿ
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರು ಮತ್ತು ತಾಂತ್ರಿಕ ವ್ಯವಸ್ಥಾಪಕರು ವ್ಯವಸ್ಥಾಪಕರು ರವೀಂದ್ರ ಕಲಾಕ್ಷೇತ್ರ ಇದರಲ್ಲಿ ಎರಡು ಹುದ್ದೆಗಳಿವೆ, ಅದು ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಜಲಸಂಪನ್ಮೂಲ ಇಲಾಖೆಯಲ್ಲಿ ಸಹಾಯಕ ಅಭಿಯಂತರರು ಸಿವಿಲ್ 181 ಹುದ್ದೆಗಳಿವೆ. ಸೊ 181 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನಂತರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಎರಡು ಹುದ್ದೆಗಳು, ಜಲಸಂಪನ್ಮೂಲ ಇಲಾಖೆಯಲ್ಲಿ 181 ಹುದ್ದೆಗಳು. ಜಲಸಂಪನ್ಮೂಲ ಇಲಾಖೆಯಲ್ಲಿ ಸಹಾಯಕ ಅಭಿಯಂತರರು ಅಂತೇಳಿ ಮೆಕ್ಯಾನಿಕ್ ಸಹಾಯಕ ಅಭಿಯಂತರರು ಮೆಕ್ಯಾನಿಕ್ ಪೋಸ್ಟ್ ಇರುವುದು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆದವರಿಗೆ ಇರತಕ್ಕಂಥ ಪೋಸ್ಟ್ಗಳು ಕೇವಲ 3, ಅದು ಹೈದರಾಬಾದ್ ಕರ್ನಾಟಕ ವಿಭಾಗಕ್ಕೆ ಸಂಬಂಧಪಟ್ಟಂತೆ. ಸೊ ಒಟ್ಟು ಹುದ್ದೆಗಳು ಉಳಿಕೆ ಮೂಲವರಂದದ್ದು 46, ಹೈದರಾಬಾದ್ ಕರ್ನಾಟಕದಲ್ಲಿ 205 ಹುದ್ದೆಗಳು, ಒಟ್ಟು ಹುದ್ದೆಗಳ ಸಂಖ್ಯೆ 251. ಸ್ನೇಹಿತರೆ, ಇವತ್ತು ಕೊಟ್ಟಿರ್ತಕ್ಕಂಥ ಜಾಬ್ ಅಪ್ಡೇಟ್ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇದೇ ರೀತಿಯಾದಂಥ ಹೊಸ ಹೊಸ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ಅಪ್ಪಾಜಿ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.